ಆರೆಕ್ ಸೌಂಡ್ ಕೇಳೋದ್ರಲ್ಲಿರೋ ಮಜಾ ಎಲ್ಲೂ ಇಲ್ಲ ಅನ್ಕೊಳ್ಳಿ. ಏನ್ ಮಜಾ ಬಿದೈತೈತೆ, ಕಾಲ್ ಕಾಲ್ ಬಿದೋಗ್ಬಿಟ್ಟೈತೆ. ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಹೆವಿ ತೊಂದರೆ ಕೊಡ್ತೈತೆ ಫ್ರೆಂಡ್ಸ್ ಈ ಮೈಕು. ಹೆವಿ ಅಂದ್ರೆ ಹೆವಿ ತೊಂದರೆ ಕೊಡ್ತೈತೆ. ಇಷ್ಟನೇ ಆಗ್ತಾ ಇಲ್ಲ. ವೈರ್ಲೆಸ್ ತಗೋ ಓಡಬೇಕು, ವೈರ್ಲೆಸ್ ಮೈಕ್ನ. ವೈರ್ ಇರೋ ಮೈಕ್ ತಗೊಂಡ್ರೆ ಇದೇ ಕತೆ. ವೈರ್ಲೆಸ್ ತಗೊಂಡ್ರೆ ಎಲ್ಲಿ ಬೇಕಾದ್ರೆ ಕನೆಕ್ಟ್ ಮಾಡ್ಕೊ ಓಡ್ಬೋದು ಆರಾಮ್ಸೆ. ಆ್ಯಕ್ಚುಲಿ ಫ್ರೆಂಡ್ಸ್, ನಮ್ಮ ಕನ್ನಡದಲ್ಲಿ ಬ್ಲಾಗ್ ಮಾಡೋರಿಗೆ ವ್ಯೂವರ್ಸ್ ಕಮ್ಮಿ, ಮತ್ತು ಫಾಲೋವರ್ಸ್ ಕಮ್ಮಿ, ಸಬ್ಸ್ಕ್ರೈಬರ್ಸ್ ಕಮ್ಮಿ. ಕನ್ನಡ ಬ್ಲಾಗ್ ಅಂದರೆ ಆ ಥರ ಮಾಡ್ಕೊಬಿಟ್ಟಿದ್ದಾರೆ. ಬಟ್ ಅದನ್ನೆಲ್ಲ ಇಲ್ಲ, ಆ ಥರ ಏನೂ ಇಲ್ಲ, ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ ನಮ್ಮ ಕನ್ನಡಿಗರು ಅಂತ ತೋರಿಸ್ಕೊಟ್ಟಿದ್ದೆ ನಮ್ಮ ಗೌತಮ್ ನಾಯ್ಡು ಅವ್ರದ್ದು. ಅವ್ರ ವಿಡಿಯೋಗಳನ್ನ ರೆಗ್ಯುಲರ್ ಎಲ್ಲ ನೋಡ್ತಾರೆ. ಆ್ಯಕ್ಚುಲಿ ನಾನು ನೋಡ್ತಾ ಇರ್ತೀನಿ, ಡಿ ವಿ ಸರ್ ಅವರು ಎಲ್ಲ ಪ್ರತಿಯೊಬ್ಬರು ವಿಡಿಯೋನು ನೋಡ್ತಾ ಇರ್ತೀನಿ. ಅವ್ರಿಗೆಲ್ಲ ಇರೋ ಫಾಲೋವರ್ಸು ತ್ರಿಪಲ್ ರಶ್ ಅವರು ಮತ್ತು ಡಿ ಸಿ ಅವರು ಪ್ರತಿಯೊಬ್ಬರು ಅವ್ರ ವಿಡಿಯೋಗಳು ನೋಡ್ತಾ ಇದ್ರೆ ಏನಿದು ಅಂತ ಅನಿಸ್ತಾ ಇರ್ತೆ. ಬಟ್ ಅವ್ರ ಆ ಲೆವೆಲ್ ಇದ್ದಾರೆ. ನಾವಿನ್ನೂ ಒಂದು ಹುಳು, ಅವ್ರು ಆಲ್ರೆಡಿ ಆನೆಗಳಾಗಿದ್ದಾರೆ, ನಾವು ಇನ್ನೂ ಹುಳ. ಒಂದು ತುಂಬ ಕಷ್ಟ ಇದೆ ನೋಡಿ ಫ್ರೆಂಡ್ಸ್. ನೀವು ಆರಾಮಾಗಿ ಸಕ್ಕರೆ ಹಾಕೊಂಡು ಕುಡಿತಾರೆ ಪಾಪ, ನಮ್ಮ ರೈತರು ಕಬ್ಬನ್ನ ತರೆದು ಎಲ್ಲಿ ಇಟ್ಟಿರ್ತಾರೆ ಅಂತ ನೋಡಿ. ನೀವು ತಿನ್ನೋ ಸಕ್ಕರೆ ಫಸ್ಟ್ ಎಲ್ಲಿಂದ ಇರುತ್ತೆ ಅಂತ ನೋಡಿ, ಎಲ್ಲಿಂದ ಬರುತ್ತೆ ಅಂತ ನೋಡ್ಕೊಳ್ಳಿ. ತರಿತಾರೆ ಬೆಳಗ್ಗೆನೆ. ಆ್ಯಕ್ಚುಲಿ ಬಂದು 6:30 7:30 ಆಗಿರ್ಬೋದು ಟೈಮು. ಯಾವ ಥರ ಕಟ್ ಮಾಡ್ತಾಯಿದ್ದಾರೆ ಮಾರ್ನಿಂಗೇನೆ. ಅವ್ರು ಎಲ್ಲಿಂದನೋ ಬಂದು ಇಲ್ಲಿ ಶೆಡ್ ಹಾಕ್ಕೊಂಡು ಯಪ್ಪ. ನಾವು ಸೋಲೋ ರೈಡ್ ಹೋಗೋದ್ರಲ್ಲಿ ಇದೆಲ್ಲ ಮಜಾ ಫ್ರೆಂಡ್ಸ್, ಬೇರೆ ಯಾವುದರಲ್ಲೂ ಇಲ್ಲ. ಹಿಂಗೆ ಅಂತ ಕೇಳಿ, ಒಬ್ಬ ಸ್ಟಾಪ್ ಮಾಡಿದ್ರೆ ಇನ್ನೊಬ್ಬ ಸ್ಟಾಪ್ ಮಾಡಬೇಕು ಅಂತಿಲ್ಲ, ಯಾಕಂದ್ರೆ ಜೊತೆ ಯಾರು ಇರಲ್ಲ. ಒಬ್ಬ ಪೆಟ್ರೋಲ್ ಹಾಕ್ಸ್ಬೇಕಂದ್ರೆ ಇನ್ನೊಬ್ಬ ಪೆಟ್ರೋಲ್ ಹಾಕ್ಸೋದಂಗೆ ಹಾಕಿಸಿದ್ರು ವೆಯ್ಟ್ ಮಾಡೋಂಗಿಲ್ಲ, ತಿಂಡಿ ವೆಯ್ಟ್ ಮಾಡೋಂಗಿಲ್ಲ. ಅವನಿಗೇನೋ ಆಗುತ್ತೆ ಅನ್ನೋ ಭಯದಲ್ಲಿ ಇವ್ನು ಇರೋಂಗಿಲ್ಲ, ನನಗೇನೋ ಆಗುತ್ತೆ ಭಯದಲ್ಲಿ ಅವನು ಇರೋಂಗಿಲ್ಲ. ಸೋಲೋ ಮಾಡ್ತೀನಿ ಅಂತಂದಾಗ ಬೆಸ್ಟು, ಒಂಥರ ಸೇಫ್ ಅನಿಸುತ್ತೆ. ಬಟ್ ಸಮಟೈಮ್ಸು ಎಲ್ಲೋ ಔಟ್ಸೈಡು ತುಂಬ ಲಾಂಗ್ ರೈಡ್ಸು ಆ ಥರ ಎಲ್ಲ ಇದ್ದಾಗ ಸೇಫ್ ಇರೋಲ್ಲ, ಯಾಕೆಂದರೆ ಒಬ್ಬರೇ ಅಷ್ಟು ದೂರ ತುಂಬ ದೂರ ಓಡ್ಸೋಕ್ಕಾಗಲ್ಲ, ಮತ್ತು ಅಳುಮುಳು ಪ್ರಾಬ್ಲಮ್ಗಳು ಇರ್ತಾವಲ್ಲ ನಿಮಗೆ ಗೊತ್ತಲ್ಲ. ದಿನನಿತ್ಯ ನ್ಯೂಸ್ಗಳಲ್ಲಿ ನೋಡ್ತಾ ಇರಲ್ಲ ಏನಾಗುತ್ತೆ ಏನಾಗಲ್ಲ ಅಂತ, ಅದೇ ಪ್ರಾಬ್ಲಮ್. ಡೆಸ್ಟಿನಿ ರೀಚ್ ಆಗೋಕ್ಕೆ ಇನ್ನೂ ಒಂದು 40 ಮಿನಿಟ್ಸ್ ಆದರೂ ಬೇಕು. ಹಳೆ ಸೇತುವೆ ಅದನ್ನೇ ಸ್ವಲ್ಪ ರೆಡಿ ಮಾಡಿದ್ರೆ ವಾವ್, ಜಸ್ಟ್ ಮಿಸ್. ಆರೆಕ್ ಸೌಂಡ್ ಕೇಳೋದ್ರಲ್ಲಿರೋ ಮಜಾ ಎಲ್ಲೂ ಇಲ್ಲ ಅನ್ಕೊಳ್ಳಿ. ಏನ್ ಮಜಾ ಬ್ರೋ, ಬಿ ಆರ್ ಇಲ್ಸು ಇದೇ ರೋಡು ಸಂತೆ ಮರಳಿಗೆ ಹೋಗುತ್ತೆ. ಸಂತೆ ಮರಳಿಯಿಂದ ಲೆಫ್ಟ್ ತಗೊಂಡು ಹೋದ್ರೆ ಎಳಂದೂರು ಸಿಗುತ್ತೆ, ಎಳಂದೂರಲ್ಲಿ ಲೆಫ್ಟ್ ತಗೊಂಡ್ರೆ ಬಿ ಆರ್ ಹಿಲ್ಸ್ಗೆ ಹೋಗುತ್ತೆ. ದಟ್ ಈಸ್ ದ ವೇ. ಆ್ಯಕ್ಚುಲಿ ಅದು ನಿಜವಾದ ವೇ. ನಾವು ಲಾಸ್ಟ್ ಟೈಮ್ ಒಂದು ಹಳ್ಳಿಯಿಂದ ಹೋಗಿದ್ವಿ ಬ್ಯಾಕ್ ಸೈಡ್, ಅದು ಅಲ್ಲಿ ಹತ್ಕೊಂಡು ಅಲ್ಲಿ ಹೋಗುತ್ತೆ. ಅದು ಒಂದು ಟೆಂಪಲ್, ಅದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಏನೋ ಬರುತ್ತೆ, ಆ ಟೆಂಪಲ್ ಹೋಗಿದ್ ನಾವು. ಕ್ಯಾಂಪಸ್ ನೋಡಿದ್ರೆ ಮಜಾನೇ ಬೇರೆ. ಎಲ್ಲಾದರೂ ಸರಿ ಎಲ್ಲ ಔಟ್ ಸೈಡ್ ಹೋಗಿರ್ತೀವಿ, ಅಲ್ಲಿ ಕ್ಯಾಂಪಸ್ ಇದೆ ಅಂದ ತಕ್ಷಣವೇ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್. ನಮ್ಗೆ ಯಾವುದು ರೈಡರ್ಸ್ ಗ್ರೂಪ್ ಗೊತ್ತಿರಲಿಲ್ಲ, ಇನ್ನೊಂದೇನು ಮಾಡಿರಲಿಲ್ಲ. ಇನ್ಸ್ಟಾಯಿಂದ ಒಬ್ಬರು ಪರಿಚಯ ಆಗಿದ್ದಾರೆ, ನಮ್ಮ ಮೈಸೂರವರೇನೆ, ಯೂಟ್ಯೂಬರು ರೂನಿ ಬೈಕರ್ಸ್ ಅಂತ. ಅವ್ರದ್ದು ಗ್ರೂಪ್ ಇದೆ ವಾಟ್ಸಪ್ಪಲ್ಲಿ, ಅವ್ರದ್ದು ಜಾಯ್ನ್ ಆಗಿದ್ದೀನಿ. ಅವ್ರು ಕೇಳಿದೆ, ಹಿಂಗೆ ಹೇಳಿದೆ, ಬ್ರೋ ಯಾರೂ ಇಲ್ಲ, ಸೋಲೋ ಇದ್ದೀನಿ, ನಿಮ್ಮದೇನಾದರೂ ಇದ್ದರೆ ಹೇಳಿ ಅಂತ. ಅವರು ಇಲ್ಲ ಬ್ರೋ, ನಮ್ಮದು ಗ್ರೂಪ್ ಇದೆ, ಬನ್ನಿ ಗ್ರೂಪ್ ಆ್ಯಡ್ ಆಗಿ, ರೈಡ್ ಇದ್ದಾಗ ಮೆಸೇಜ್ ಹಾಕ್ತೀವಿ, ಜಾಯ್ನ್ ಆಗೋದಿದ್ರೆ ಜಾಯ್ನ್ ಆಗಿ ಅಂತ ಹೇಳಿದ್ರು. ಓಕೆ ಸರ್ ಆಯಿತು ಅಂತಂದ್ಬಿಟ್ಟು ವಾಟ್ಸಪ್ ಲಿಂಕ್ ಕೊಟ್ಟರು, ವಾಟ್ಸಪ್ದು ನಂಬರ್ ಕೊಟ್ಟರು, ವಾಟ್ಸಪ್ ಮಾಡಿದೆ, ಗ್ರೂಪ್ ಆ್ಯಡ್ ಮಾಡಿದ್ರು, ಅಪ್ಡೇಟ್ಸ್ ಎಲ್ಲ ಬರ್ತಾಯಿದೆ. ಬಟ್ ನೆಕ್ಸ್ಟು ರೈಡ್ ಎಲ್ಲಿ ಪ್ಲ್ಯಾನ್ ಮಾಡ್ತಾರಂತ ಗೊತ್ತಿಲ್ಲ. ಮಾಡಿದಾಗ ಫ್ರೀ ಇದ್ದೆ, ಒಂದು ಲೆವೆಲ್ಗೆ ಫ್ರೀ ಇದ್ದೆ, ಹೋಗಲೇಬೇಕು ಅಂತ ಮೈಂಡ್ ಸೆಟ್ ಆಗಿಬಿಟ್ರೆ ಫ್ರೀ ಮಾಡ್ಕೊಂಡು ಹೋಗೇ ಬಿಡೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಬಿ ಆರ್ ಹಿಲ್ಸ್ ಇಲ್ಲೇ ಬೋರ್ಡ್ ಇದೆ ನೋಡಿ ಫ್ರೆಂಡ್ಸ್, ಬಿ ಆರ್ ಹಿಲ್ಸ್ ಅಂತ.
ರೈಟಿಗೆ ತಗೊಂಡೇ ಬಿಡೋಣ ಬಿ ಆರ್ ಹಿಲ್ಸ್ಗೆ. ಓ ಇವಾಗ ನೆನಪಾಯ್ತು, ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟೆಷ್ಟು ಚಿಕ್ಕದಿದೆ ರೋಡು ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ಬಿ ಆರ್ ಹಿಲ್ಸ್ ಹೋಗಬೇಕು ಅಂದರೆ ಫುಲ್ಲು ಚಿಕ್ಕದಿರುತ್ತೆ ರೋಡ್, ಇದು ಇಷ್ಟೇ. ನೀವು ಆರಾಮ್ಸೆ ಬಂದು ಇಲ್ಲಿ ಸಿಟಿ ಇರೋದ್ರಿಂದ ನೀವು ಒಂದು 40-50 ಇಲ್ಲಿ ಮೇಂಟೈನ್ ಮಾಡ್ಕೊಳ್ಳಿ, ಒಂದು 30-40 ಸ್ಪೀಡಾಗೆಲ್ಲ ಹೋಗೋಕ್ಕೋಗ್ಬಿಡಿ. ಯಾಕೆಂದರೆ ಹಳ್ಳಿ ಜನ ಅಲ್ವಾ, ಸುಮ್ಮನೆ ಕಿರಿಕ್ ಮಾಡ್ತಾರೆ, ಮತ್ತು ಅವ್ರಿಗೂ ನಾವು ತೊಂದರೆ ಕೊಡಬಾರ್ದು. ಈ ಕಡೆ ಹೋಗ್ತಾ ಫುಲ್ ವಿಲೇಜ್ಗಳಿರೋದ್ರಿಂದ ಹಳ್ಳಿಗಳು ತುಂಬ ಇದೆ, ಅಂದರೆ ಹೋಗ್ತಾ ಸಿಟಿ ಅಲ್ಲ, ಹೈವೇ ಅಲ್ಲ, ಇದು ಹೈವೇಲಿ ಇಲ್ಲ ನಿಮಗೆ ಬಿಲ್ಗನ ಬೆಟ್ಟ ಒಂದು. ಓ ಅಣ್ಣ ಜಾಗ ಬಿಡ್ತೀಯೋ, ಎಗರಿಸ್ಲಾ ನಿನ್ನ ಮೇಲೆ ಬಿಡಲ್ಲ ಅನ್ಸುತ್ತೆ, ಬಿಡಲ್ಲ ಅಣ್ಣ. ಬನ್ನಿ ಇಲ್ಲಿ, ನಿಮ್ಮ ಮನ್ಸೂರು ಟ್ರಾನ್ಸ್ಪೋರ್ಟೇಷನ್ ಥರನೇ ಇಲ್ಲಿ ಕುರಿ ಟ್ರಾನ್ಸ್ಪೋರ್ಟೇಷನ್ ಥರ ಮಾಡಿದ್ದೆ ನೋಡಿ. ಏನಿಲ್ಲ ಬಾಡಿಗೆ ಸಿಗುತ್ತೆ ಅಂತಂದ್ಬಿಟ್ಟು ಮನುಷ್ಯಂದು ಹಾಕೊಂಡು ಹೋಗೋ ಜಾಗದಲ್ಲಿ ಕುರಿಗಳು ಹಾಕೊಂಡು ಹೋಯ್ತವ್ರೆ. ಬಿದೈತೈತೆ, ಕಾಲು ಕಾಲು ಬಿದೋಗ್ಬಿಟ್ಟೈತೆ, ನಿಲ್ಸ್ಬಿಟ್ಟು ನಿಲ್ಸ್ಬಿಟ್ಟು ಹೇಳ್ಕೊಳ್ಳಿ. ಇಲ್ಲಿ ದೊಡ್ಡ ಸಂಪಿಗೆ ಮರ ಅಂತ ಒಂದಿದೆ, ಅದು ನಿಮಗೆ ಬಿ ಆರ್ ಹಿಲ್ಸಲ್ಲಿ ಫೇಮಸ್ಸು. ದೊಡ್ಡ ಸಂಪಿಗೆ ಮರಕ್ಕೆ ವಿಸಿಟ್ ಮಾಡಬೇಕು ಅಂತಂದರೆ ಮೋಸ್ಟ್ಲಿ ನಡ್ಕೊಂಡು ಹೋಗ್ಬೇಕಾ ಇಲ್ಲ ಬೈಕ್ ಹೋಗುತ್ತಾ ಏನೂ ಗೊತ್ತಿಲ್ಲ. ನಾನು ಅದನ್ನು ಗೂಗಲಲ್ಲಿ ಮ್ಯಾಪಲ್ಲಿ ನೋಡಿದ್ದೀನಿ, ನಿಮ್ಗೆ ಬರುತ್ತೆ ಅಲ್ಲ ನೋಡಿ, ಬಿ ಆರ್ ಹಿಲ್ಸ್ ಹಾಕ್ಬಿಟ್ಟು ಆಚೆ ಈಚೆ ಸ್ವಲ್ಪ ಝೂಮ್ ಮಾಡಿ ಅಲ್ಲೇ ನಿಮಗೆ ದೊಡ್ಡ ಸಂಪಿಗೆ ಮರ ಅಂತ ಬರುತ್ತೆ. ಹೇಳ್ತೀನಿ ಸುಮ್ಮನೆ, ನನಗೆ ಆ್ಯಕ್ಚುಲಿ ಗೂಗಲಲ್ಲಿ ಅಂದ ಈಗ ಮನೇಲಿ ನೋಡ್ತೀನಿ ಎಲ್ಲಿ ಪ್ಲೇಸ್ ಏನಿದೆ ಹೆಂಗಿದೆ ನೋಡ್ತೀನಿ, ಅದಾದಮೇಲೆ ಬೈಕ್ ಹತ್ತಿದ್ಮೇಲೆ ನಾನು ಗೂಗಲಲ್ಲಿ ನೋಡೋಕ್ಕೆ ಹೋಗಲ್ಲ, ಇನ್ನೇನು ಕೇಳೋಕೆ ಹೋಗಲ್ಲ. ಜನ ಸಿಗ್ತಾರೆ, ಅವ್ರನ್ನೂ ಮಾತಾಡ್ಸ್ದಂಗಾಗುತ್ತೆ, ಮತ್ತು ಅವರು ನೀಟಾಗಿ ಹೇಳ್ತಾರೆ, ಯಾಕೆಂದರೆ ಇಲ್ಲೇ ಅಕ್ಕಪಕ್ಕ ಇರೋದಲ್ವ, ಏನೇ ತೊಂದರೆ ಇದ್ರೂ ಹೇಳ್ತಾರೆ. ಗೂಗಲ್ ಹೇಳೋ ಅಡ್ರೆಸ್ ಇದೆ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಏನಿದೆ ಏನಾಗಿದೆ ಅಂತ ಯಾರು ಹೇಳಲ್ಲಲ್ವಾ. ಹಂಗೇನೆ ಇಲ್ಲಿ ಜನ ಕೇಳಿದ್ರೆ ಹ್ಞೂ ಹೋಗಪ್ಪ ಅಲ್ಲಿ ಕರೆಕ್ಟ್ ಇದೆ ಹಂಗೆ ಹೇಗಿದೆ ಅಂತ ಹೇಳ್ತಾರೆ. ಎಷ್ಟು ನೀಟಾಗಿ ಕಾಣ್ತಿದೆ ಫ್ರೆಂಡ್ಸ್ ಅದು ಬೆಟ್ಟ, ಇಲ್ಲ ಒಂದು ಸ್ಯಾಂಪಲ್ ಬಿಟ್ಟು ಹೋಗಿರೋದು ನೋಡ್ಕೊಳ್ರ, ಮೇಲೆ ಬಂದರೆ ಇನ್ನೂ ಮಜಾ ಇರುತ್ತೆ ಅಂತ. ಇದೆ ಸಕ್ಕತ್ತಾಗೈತಲ್ಲ, ಇನ್ನು ಅದೇ ಹಿಂಗೆ ಇರ್ಬೇಡ. ಈ ಟೈಮ್ಸ್ ಈಸ್ ಮಾನ್ಸೂನ್ ಟೈಮ್ ಬೇರೆ, ಮಳೆ ಬೇರೆ ಬಂದಿರುತ್ತೆ, ಹೆಂಗೆ ಹೆಂಗೆ ಇರುತ್ತ ಫಾಗು. ಸುಮ್ಮನಿರಪ್ಪ, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು, ಆಮೇಲೆ ಅಲ್ಲಿಲ್ಲ ಅಂತಂದರೆ ಬೇಜಾರಾಗುತ್ತೆ. ನಡೀತಾ ಇದೆ ವ್ಯವಸಾಯ, ನಡೀತಾ ಇದೆ, ನಡೀಲಿ. ನಿಮಗೆ ಬಿ ಆರ್ ಹಿಲ್ಸ್ ಬಂದರೆ ಸ್ಟೇ ಆಗ್ತೀನಿ ಅಂದರೆ ಈಗ ಬ್ಯಾಂಗ್ಳೂರಿಂದ ಎಲ್ಲ ಬರ್ತೀರಲ್ವ, ಮೈಸೂರಿಂದ ಬಂದ್ರೂ ಸ್ಟೇ ಆಗಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ ಸ್ಟೇಯಿಂಗ್ ಆಪ್ಷನ್ ಕೂಡ ಇಲ್ಲಿದೆ. ಗೌರ್ಮೆಂಟು ಇದೆ, ವಸತಿ ಗೃಹ, ಗೆಸ್ಟ್ ಹೌಸು, ಅದು ಬಿಟ್ಟರೆ ನೀವು ಬೇರೆ ಪ್ರೈವೇಟ್ಗಳು ಇದೆ, ಸ್ವಲ್ಪ ಜಾಸ್ತಿ ಹೇಳ್ತಾರೆ, ನೀವು ಸ್ವಲ್ಪ ಬಾರ್ಗಿನ್ ಮಾಡಿದ್ರೆ ಕಮ್ಮಿ ಮಾಡ್ಕೊಂಡು ಮಾಡಿಕೊಡ್ತಾರೆ. ಯಾಕೆ ಅಂತಂದರೆ ಔಟ್ಸೈಡ್ ಅವರು ಟ್ರಾವೆಲರ್ಸ್ ಅಂತ ಅಂದ್ಕೊಂಡ ತಕ್ಷಣ ಜಾಸ್ತಿ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ, ನೀವು ಸುಮ್ಮನೆ ಬಾರ್ಗಿನ್ ಮಾಡಬೇಕು, ಬಾರ್ಗಿನ್ ಮಾಡಿದಾಗ ಕೊಟ್ಟೆ ಕೊಡ್ತಾರೆ. ಬಿಲ್ಡಿಂಗಿರೋಂಥ ಸ್ವಾಮಿ ಸನ್ನಿಧಿಗೆ ಸುಸ್ವಾಗತ. 500 ವರ್ಷ ಹಳೆಯದು, ಎಷ್ಟು ಹೇಳಿ, 500 ವರ್ಷ ಹಳೆಯದು. ಇದೇ ಫ್ರೆಂಡ್ಸ್ ಎಂಟ್ರೆನ್ಸು, ಎಂಟ್ರೆನ್ಸು. ಏನು ಚೆಕ್ ಪೋಸ್ಟ್ ಇದೆ ಏನೂ ಗೊತ್ತಿಲ್ಲ. ಮುಂದುವರಿಯುತ್ತದೆ.